ಚೆನ್ನಾಗಿದ್ದೀರಾ. ನೇಚರ್ ಮಧ್ಯೆ ಕೂತ್ಕೊಂಡು ಕಾಲ ಕಳೆಯೋದು ಅಥವಾ ಏನಾದ್ರೂ ಓದೋದು ತಿಳ್ಕೊಳ್ಳೋದು ಎಲ್ರಿಗೂ ಭಾರಿ ಖುಷಿ ಕೊಡುತ್ತೆ ಅಲ್ವಾ. ಇವತ್ತು ನಾನು ತಗೊಳ್ಬೇಕು ಅನ್ಕೊಂಡಿರೋ ತರಗತಿ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು. ಸದ್ಯಕ್ಕೆ ಈ ತರಗತಿ BBA ಫೈನಲ್ ಇಯರ್ ಅಂದ್ರೆ ಥರ್ಡ್ ಇಯರ್ ಸಿಕ್ಸ್ತ್ ಸೆಮಿಸ್ಟರ್ ಯೂನಿವರ್ಸಿಟಿ ಆಫ್ ಮೈಸೂರು. ಇಲ್ಲಿ ಫೈನಾನ್ಸ್ ಎಲೆಕ್ಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ನ ಫೋರ್ತ್ ಮಾಡ್ಯೂಲ್ ರಿಸ್ಕ್ ಅಂಡ್ ರಿಟರ್ನ್ ಅಂತ. ಸೊ ಈ ರಿಸ್ಕ್ ಅಂಡ್ ರಿಟರ್ನ್ ಗೆ ಸಂಬಂಧಪಟ್ಟ ತರಗತಿನ ನಾನಿವತ್ತು ಪ್ರಾರಂಭ ಮಾಡ್ತೀನಿ. ಡೈರೆಕ್ಟ್ ಆಗಿ ನಾವು ರಿಸ್ಕ್ ಅಂದ್ರೇನು ರಿಟರ್ನ್ ಅಂದ್ರೇನು ಅಂತ ತಿಳ್ಕೊಳ್ಳೋ ಮುಂಚೆ ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಒಂದು ನಾಣ್ಯ ಇದೆ, ಕಾಣಿಸ್ತಾ ಇದೆಯಾ? ನಾಣ್ಯ ಇದೆ. ಈ ನಾಣ್ಯಕ್ಕೆ ಎಷ್ಟು ಮುಖ ಇದೆ? ನಾವು ಚಿಕ್ಕನ್ನಿಂದ ನಾಣ್ಯ ನೋಡ್ತಾ ಬಂದಿದೀವಿ. ಒಂದು ನಾಣ್ಯದ ಮುಖಗಳೆಷ್ಟು ಅಂತ ನಾವು ಒಂದು ಚಿಕ್ಕ ಮಗುನ್ ಕೇಳಿದ್ರೆ ಹೇಳುತ್ತೆ ಅದು ಎರಡು ಮುಖಗಳಿದೆ ಒಂದು ನಾಣ್ಯಕ್ಕೆ. ದೇರ್ ಆರ್ ಟೂ ಫೇಸಸ್ ಫಾರ್ ಅ ಕಾಯಿನ್. ಸೊ ಟೂ ಫೇಸಸ್ ಯಾವುದು ಅಂತ ನಾವು ನೋಡ್ತಾ ಹೋದ್ರೆ ಒಂದು ಹೆಡ್ ಮತ್ತೆ ಇನ್ನೊಂದು ಟೇಲ್. ಹೆಡ್ಸ್ ಇರುತ್ತೆ, ಟೇಲ್ ಇರುತ್ತೆ. ಇದನ್ನ ನಾವು ಕನ್ನಡದಲ್ಲಿ ರಾಜ ಮತ್ತೆ ರಾಣಿ ಅಂತಾನು ಮೆನ್ಷನ್ ಮಾಡ್ತೀವಿ. ನಾನಿದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ರಾಜ ಅನ್ನೋದನ್ನ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ತಗೋತೀವಿ. ಈವನ್ ಇಂಗ್ಲಿಷ್ ವಿ ಯೂಸ್ ದಿಸ್ ಆಸ್ ಹೆಡ್ಸ್ ಅಂಡ್ ಟೇಲ್ಸ್. ಹೆಡ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ಟೇಲ್ ಇಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್. ಸೊ ಪಾಸಿಟಿವ್ ಇಸ್ ಹೆಡ್ಸ್, ನೆಗೆಟಿವ್ ಇಸ್ ಟೇಲ್ಸ್. ಕನ್ನಡದಲ್ಲಿ ಸಮೇತ ನಾವು ಧನಾತ್ಮಕ ಮತ್ತೆ ಋಣಾತ್ಮಕವಾಗಿ ರಾಜ ರಾಣಿ ಅಂತ ನಾಣ್ಯಕ್ಕೆ ಕರಿತೀವಿ. ನಾವು ಈ ನಾಣ್ಯದ ಕಾನ್ಸೆಪ್ಟ್ ನ ಇನ್ವೆಸ್ಟ್ಮೆಂಟ್ ಗೆ ಅಪ್ಲೈ ಮಾಡಿಕೊಂಡ್ರೆ ಇನ್ವೆಸ್ಟ್ಮೆಂಟ್ಗೂ ಕೂಡ ಎರಡು ಫೇಸ್ ಇದೆ. ಇನ್ವೆಸ್ಟ್ಮೆಂಟ್ ಸಾಮಾನ್ಯವಾಗಿ ಈ ಎರಡೂ ಮುಖಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ, ಅದೇ ರಿಟರ್ನ್ ಅಂಡ್ ರಿಸ್ಕ್. ಇವತ್ತಿನ ಈ ತರಗತಿ ಕಂಪ್ಲೀಟ್ ಆಗಿ ನಾವು ರಿಟರ್ನ್ ಅಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ, ಆಮೇಲೆ ಅದರಲ್ಲಿ ಎಷ್ಟು ವಿಧಗಳಿದೆ, ಯಾವ ರೀತಿಯ ಕ್ಯಾಲ್ಕುಲೇಷನ್ಸ್ ಇದರಲ್ಲಿ ಬರುತ್ತೆ, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ರಿಟರ್ನ್ಸ್, ಆರ್ ಅನ್ ಇನ್ವೆಸ್ಟರ್ ರಿಯಲಿ ಲುಕ್ಸ್ ಇನ್ ಟು ರಿಟರ್ನ್, ಆಲ್ ದೀಸ್ ಫ್ಯಾಕ್ಟರ್ಸ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ಟುಡೇ. ಕಮ್, ವಿಲ್ ಸ್ಟಾರ್ಟ್ ದ ಸೆಷನ್. ಬನ್ನಿ ನಾವೀಗ ರಿಸ್ಕ್ ಅಂಡ್ ರಿಟರ್ನ್ ತರಗತಿಯನ್ನ ಪ್ರಾರಂಭ ಮಾಡೋಣ. ರಿಸ್ಕ್ ಅಂಡ್ ರಿಟರ್ನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಮುಂಚೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತಾರೆ, ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂಡ್ ವೈ ಪೀಪಲ್ ಗೋ ಫಾರ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಕನ್ನಡದಲ್ಲಿ ಸಿಂಪಲ್ ಆಗಿ ಹೂಡಿಕೆ ಅಂತ ಕರಿತೀವಿ. ಹೂಡಿಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋಂತ ಸೇವಿಂಗ್ಸ್ ಉಳಿತಾಯ, ಅದು ಏನಾಗಿರುತ್ತೆ ಉಳಿತಾಯವಾಗಿ, ಆ ಉಳಿತಾಯವಾದ ಹಣವನ್ನ ನಾವು ವೆಲ್ತ್ ಕ್ರಿಯೇಷನ್ಗಾಗಿ ಇನ್ವೆಸ್ಟ್ ಮಾಡ್ತೀವಿ. ಹಾಗಾದ್ರೆ ಸೇವಿಂಗ್ಸ್ಗೂ ಇನ್ವೆಸ್ಟ್ಮೆಂಟ್ಗೂ ವ್ಯತ್ಯಾಸ ಇದೆಯಾ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು. ಎಸ್, ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ಸ್. ಸೇವಿಂಗ್ಸ್ ಅನ್ನ ನಾನು ನಿಮಗೆ ಹೇಳೋದಾದ್ರೆ ಅದು ಅಡಿಷನ್ ತರ, 2 + 2 + 2 ಎಷ್ಟಾಯ್ತು, 6 ಆಯ್ತು. ಇನ್ವೆಸ್ಟ್ಮೆಂಟ್ ಅಂದ್ರೇನು, ಅದು ಮಲ್ಟಿಪ್ಲಿಕೇಶನ್. ವಿ ಏಮ್ ಅಟ್ ಕ್ರಿಯೇಟಿಂಗ್ ವೆಲ್ತ್. 2 × 2 × 2, 2 × 2 = 4, 4 × 2 = 8. ಸೊ ಇನ್ವೆಸ್ಟ್ಮೆಂಟ್ ನ ಇನ್ವೆಸ್ಟರ್ ಯಾವಾಗ್ಲೂ ಮುಂದೆ ನೋಡ್ತಿರ್ತಾನೆ, ಯಾಕಂದ್ರೆ ಅವನಿಗೆ ಅದು ವೆಲ್ತ್ ಬೃಹತಾಕಾರವಾಗಿ ಬೆಳೆದಿರುತ್ತೆ, ಅದು ಅವನ ಕಣ್ಣಿಗೆ ಕಾಣಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ ವುಡ್ ಲೈಕ್ ಟು ಗೋ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳಿದ ಕೂಡಲೇ ಅವರಿಗೆ ಬರುವಂತದ್ದು ಎರಡು ಆಸ್ಪೆಕ್ಟ್. ಇನ್ವೆಸ್ಟ್ಮೆಂಟ್ ಜೊತೆ ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಎರಡು ರೀತಿಯ ಫೇಸಸ್ ಇದೆ. ಮೊದಲನೇದು ರಿಟರ್ನ್, ವಿಚ್ ಇಸ್ ಪಾಸಿಟಿವ್ ಸೈಡ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಎವ್ರಿಬಡಿ ಲೈಕ್ಸ್ ಆಲ್ವೇಸ್ ಇನ್ವೆಸ್ಟ್ಮೆಂಟ್ ನ ಮಾಡೋ ಅಂತವ್ರು ರಿಟರ್ನ್ ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಫರ್ಗೆಟ್ ದಟ್ ರಿಟರ್ನ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ದ ಸೆಕೆಂಡ್ ಫೇಸ್ ಆಫ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ರಿಸ್ಕ್.
So what is this return and risk will be dealt in the class. So today's session entirely focuses on return on the investment. Shall we go to the slides and see what is the meaning of return and further calculations of return? ಇಲ್ಲಿ ನೋಡಿ, ನಿಮ್ ಮುಂದೆ ಇಲ್ಲಿ ರಿಸ್ಕ್ ಅಂಡ್ ರಿಟರ್ನ್ ಅಂತ ಒಂದು ತಕಡಿ ಕಾಣಿಸ್ತಾ ಇದೆ. ಸೊ ರಿಸ್ಕಿನ ಸೈಡ್ ಹೈ ರಿಸ್ಕ್ ಅಂತಿದೆ, ತಕಡಿ ಮೇಲ್ ಹೋಗಿದೆ. ರಿಟರ್ನಿನ ಸೈಡ್ ಎಲ್ಲಿ ಹಣಕಾಸು ದುಡ್ಡೆಲ್ಲ ಕಾಣಿಸ್ತಾ ಇದೆ ಅದು ಕೆಳಗ್ ಬಂದಿದೆ. ಇದು ನಾರ್ಮಲ್ ಆಗಿ ಎಲ್ಲಾ ಇನ್ವೆಸ್ಟರ್ ರಿಸ್ಕ್ ಮತ್ತೆ ರಿಟರ್ನ್ ನ ನೋಡೋ ರೀತಿ. ಈಗ ಮುಂದಕ್ಕೆ ಹೋಗೋಣ. ರಿಟರ್ನ್ ಅನ್ನೋದಂದ್ರೆ ಏನು? ರಿಟರ್ನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ರಿಟರ್ನ್? ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ನಮಗೆ ಬರುವಂತ ಪ್ರತಿಫಲ. ಸಿಂಪಲ್ ಆಗಿ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ರಾಜ್ಯಾದ್ಯಂತ ಬೇರೆ ಬೇರೆ ಕ್ಯಾಟಗರಿಯ ಮಕ್ಕಳು ನೋಡ್ತಾ ಇರೋದ್ರಿಂದ ನಾನು ಬೈಲಿಂಗ್ವಿಯಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಎಲ್ಲಾ ಕ್ಯಾಟಗರಿಯ ಮಕ್ಕಳಿಗೂ ಇದು ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ದೇರ್ ಆರ್ ರಿಟರ್ನ್ಸ್ ಇನ್ ಎವ್ರಿ ಇನ್ವೆಸ್ಟ್ಮೆಂಟ್. ಈ ಮರನ ನೀವು ನೋಡ್ತಾ ಇದ್ದೀರಾ, ಎಲೆನೂ ಇದೆ, ದುಡ್ಡು ಇದೆ. ಸೊ ಮರಕ್ಕೆ ನೀರೆರೆದು ಪೋಷಣೆ ಮಾಡಿದ್ರೆ ದುಡ್ಡು ಸಿಗುತ್ತಾ ಅಂತ ನಿಮಗೊಂದ್ಸತಿ ಮನಸ್ಸಲ್ಲಿ ಬರ್ಬೋದು. ಇದು ಎಕ್ಸ್ಪ್ಲನೇಷನ್, ರಿಟರ್ನ್ ಅನ್ನೋದಕ್ಕೆ ಸಿಂಪಲ್ ಆಗಿ ತೋರಿಸಿರೋಂಥದ್ದು. ಇನ್ವೆಸ್ಟ್ಮೆಂಟ್ ಅನ್ನ ನಾವು ಸಾಮಾನ್ಯವಾಗಿ ಈ ರೀತಿಯ ರಿಟರ್ನ್ ಅಂದ್ರೆ ಪ್ರತಿಫಲಕ್ಕೋಸ್ಕರ ಮಾಡ್ತೀವಿ. ಹಾಗಾದ್ರೆ ರಿಟರ್ನ್ ಅಂದ್ರೆ ಏನು? ರಿಟರ್ನ್ ನ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಟರ್ನ್? ವಾಟ್ ಈಸ್ ರಿಟರ್ನ್ ಅಂತ ನೋಡೋದಾದ್ರೆ, ಇನ್ಕಮ್ ರಿಸೀವ್ಡ್ ಆನ್ ಎನ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಎನಿ ಚೇಂಜ್ ಇನ್ ಮಾರ್ಕೆಟ್ ಪ್ರೈಸ್, ಯೂಶಲಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟ್ ಆಫ್ ದ ಬಿಗಿನಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ದ ಇನ್ವೆಸ್ಟ್ಮೆಂಟ್. ಇದು ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಆಗಿ ಇನ್ವೆಸ್ಟ್ಮೆಂಟ್ ಆಧಾರಿತ ಡೆಫಿನೇಷನ್. ಪ್ರತಿಯೊಂದು ವರ್ಡ್ ಒಂದೊಂದು ಮೀನಿಂಗ್ ಅನ್ನ ಕೊಡುತ್ತೆ. ಇನ್ಕಮ್ ರಿಸೀವ್ಡ್ ಆನ್ ಎನ್ ಇನ್ವೆಸ್ಟ್ಮೆಂಟ್, ನಾವು ಮಾಡಿರೋ ಹೂಡಿಕೆಯ ಮೇಲೆ ಸಿಗುವಂತ ಇನ್ಕಮ್ ಪ್ಲಸ್ ಅದರ ಜೊತೆಗೆ ಎನಿ ಚೇಂಜ್ ಇನ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಅಂದ್ರೆ ಮಾರುಕಟ್ಟೆಯಲ್ಲಿ ಇರೋಂತ ದರ. ಇದು ನಾವು ಕೊಂಡುಕೊಳ್ಳೋ ದರ, ದಟ್ ಇಸ್ ಪರ್ಚೇಸ್ ಪ್ರೈಸ್, ಮತ್ತೆ ನಾವು ಮಾರೋ ದರ, ಸೆಲ್ಲಿಂಗ್ ಪ್ರೈಸ್, ಇದನ್ನ ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಯೂಶಲಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟ್ ಆಫ್ ದ ಬಿಗಿನಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋ ಅಂತ ರಿಟರ್ನ್ ಯಾವಾಗ್ಲೂ ಎರಡು ವಿಧದಲ್ಲಿ ನಮಗೆ ದೊರಕುತ್ತೆ. ಮೊದಲನೇದು ಇನ್ಕಮ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ದ ಪೀರಿಯಾಡಿಕಲ್ ಇನ್ಕಮ್ ವಾಟ್ ವಿ ಗೆಟ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ವಾಟ್ ವಿ ಹ್ಯಾವ್ ಮೇಡ್, ಅಂಡ್ ಆಲ್ಸೋ ದ ಅಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್ ಆಫ್ ದ ಪ್ರೈಸ್ ಇನ್ ದ ಮಾರ್ಕೆಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಸೆಕ್ಯೂರಿಟಿ ಇನ್ ದ ಮಾರ್ಕೆಟ್. ದಿಸ್ ಟೋಟಲಿ ವಿಲ್ ಬಿ ಕನ್ಸಿಡರ್ಡ್ ಅಂಡ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟೇಜ್ ಟು ದ ಬಿಗಿನಿಂಗ್ ಪ್ರೈಸ್. ಇಲ್ಲಿ ಬಿಗಿನಿಂಗ್ ಪ್ರೈಸ್ ಅಂತ ಡೆಫಿನೇಷನ್ ಹೇಳಿದ್ರು, ದಿಸ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಪ್ರೈಸ್ ಆಫ್ ದ ಇನ್ವೆಸ್ಟ್ಮೆಂಟ್. ಸೊ ಇದನ್ನ ನಾವು ರಿಟರ್ನ್ ಅಂತ ಕರಿತೀವಿ. ಸೊ ಈ ರಿಟರ್ನ್ ಅಲ್ಲಿ, ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕಾದ್ರೆ, ಈ ರಿಟರ್ನ್ ಅಲ್ಲಿ ಎರಡು ವಿಧ ಇದೆ. ಎರಡು ರೀತಿಯ ರಿಟರ್ನ್ಸ್ ನ ನಾವು ತಿಳ್ಕೋಬೇಕಾಗತ್ತೆ. ರಿಟರ್ನ್ ಕ್ಯಾನ್ ಬಿ ಎಕ್ಸ್ಪೋಸ್ಡ್ ಅಂಡ್ ಎಕ್ಸ್ ಆಂಟೆ. ಇದೇನಿದು ಸಡನ್ ಆಗಿ ಮೇಡಮ್ ಲ್ಯಾಟಿನ್ ವರ್ಡ್ಸ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಹೌದು, ನಾನು ಯೂಸ್ ಮಾಡಿದ್ದು ಲ್ಯಾಟಿನ್ ವರ್ಡ್ಸ್ ಏನೆ, ಎಕ್ಸ್ಪೋಸ್ಡ್ ಮತ್ತೆ ಎಕ್ಸ್ ಆಂಟೆ ರಿಟರ್ನ್ ಅಥವಾ ರಿಸ್ಕ್ ಅಂತ ಇದನ್ನ ಮೆನ್ಷನ್ ಮಾಡ್ತೀವಿ. ಎಕ್ಸ್ಪೋಸ್ಡ್ ಇಸ್ ನಥಿಂಗ್ ಬಟ್ ಹಿಸ್ಟಾರಿಕಲ್. ಹಿಸ್ಟಾರಿಕಲ್ ಮೀನ್ಸ್ ವಿಚ್ ಇಸ್ ಆಲ್ರೆಡಿ ಆಕರ್ಡ್, ಅಂದ್ರೆ ಹಿಂದೆ ಆಗಿರೋಂತಹ ಘಟನೆ, ಅದನ್ನ ಎಕ್ಸ್ಪೋಸ್ಡ್ ಅಂತ ನಾವು ಕರಿತೀವಿ. ಐತಿಹಾಸಿಕ, ಹಿಸ್ಟಾರಿಕಲ್ ಅಂತಂದ್ರೆ. ಹಾಗಾದ್ರೆ ಎಕ್ಸ್ಪೋಸ್ಡ್ ರಿಟರ್ನ್ ಅಂದ್ರೆ ಏನು? ಎಕ್ಸ್ಪೋಸ್ಡ್ ರಿಟರ್ನ್ ಅಂದ್ರೆ ದ ರಿಟರ್ನ್ ವಿಚ್ ಇಸ್ ಆಲ್ರೆಡಿ ಅಕ್ವೈರ್ಡ್ ಆರ್ ರಿಸೀವ್ಡ್ ಅಂತ ಅರ್ಥ. ನಮಗೆ ಬಂದಿರೋ ರಿಟರ್ನ್ ಇದು, ಆಸ್ ಇಟ್ ಈಸ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಇದರಲ್ಲಿ ಎರಡು ಕಾಂಪೋನೆಂಟ್ ಸೇರ್ಕೊಂಡಿರುತ್ತೆ, ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಎಕ್ಸ್ ಆಂಟೆ ಅಂದ್ರೇನು? ಎಕ್ಸ್ ಆಂಟೆ ರಿಟರ್ನ್ ಅಂತಂದ್ರೆ ಇದು ಇನ್ನೊಂದು ಲ್ಯಾಟಿನ್ ವರ್ಡ್, ಇಟ್ ಈಸ್ ಫ್ಯೂಚರ್ ಓರಿಯೆಂಟೆಡ್, ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆರ್ ಪ್ರಿಡಿಕ್ಟೆಡ್, ವೇರ್ ಪ್ರಾಬಬಿಲಿಟಿ ಗೆಟ್ ಅಸೋಸಿಯೇಟೆಡ್ ವಿತ್ ದ ರಿಟರ್ನ್.
ಸೊ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ರಿಟರ್ನ್ ಎರಡು ರೀತಿಯಲ್ಲಿ ಹೇಳ್ತಾರೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ರಿಟರ್ನ್ಸ್ ಇನ್ ಇನ್ವೆಸ್ಟ್ಮೆಂಟ್, ಎಕ್ಸ್ಪೋಸ್ಟ್ ರಿಟರ್ನ್ ಅಂಡ್ ಎಕ್ಸ್ ಆಂಟೆ ರಿಟರ್ನ್. ಎಕ್ಸ್ಪೋಸ್ಟ್ ರಿಟರ್ನ್ ಇಸ್ ಆಲ್ರೆಡಿ ಆಕರ್ಡ್, ದಟ್ ಈಸ್ ಹಿಸ್ಟೋರಿಕಲ್ ರಿಟರ್ನ್. ಎಕ್ಸ್ ಆಂಟೆ ರಿಟರ್ನ್ ಇಸ್ ಫ್ಯೂಚರ್ ರಿಟರ್ನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಅಕ್ವೈರ್ಡ್, ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆರ್ ಪ್ರಾಬಬಿಲಿಟೀಸ್ ಅಸೋಸಿಯೇಟೆಡ್ ವಿತ್ ಇಟ್. ಸೊ ಎಕ್ಸ್ಪೋಸ್ಡ್ ಅಂಡ್ ಎಕ್ಸ್ ಆಂಟೆ. ಆರ್ ಯು ಕ್ಲಿಯರ್ ವಿತ್ ದಿಸ್? ಫರ್ದರ್ ನೌ ವಿಲ್ ಮೂವ್ ಆನ್ ಟು ಕಾಂಪೋನೆಂಟ್ಸ್ ಆಫ್ ರಿಟರ್ನ್. ಕಾಂಪೋನೆಂಟ್ಸ್ ಆಫ್ ರಿಟರ್ನ್ ಅಂದ್ರೆ ಏನು, ರಿಟರ್ನ್ ಅಲ್ಲಿ ಯಾವ ಯಾವ ಭಾಗಗಳಿದೆ ಅಂತ. ದ ಟೋಟಲ್ ರಿಟರ್ನ್ ಇಸ್ ಮೆನ್ಷನ್ಡ್ ಆಸ್ ರಿಟರ್ನ್ ಆಸ್ ಸಿಂಪ್ಲರ್ ಅಂಡ್ ಇಟ್ ಹ್ಯಾಸ್ ಗಾಟ್ ಟೂ ಕಾಂಪೋನೆಂಟ್ಸ್. ನಿಮಗಿಲ್ಲಿ ಎರಡು ಸರ್ಕಲ್ ಗಳಲ್ಲಿ ಕಾಂಪೋನೆಂಟ್ಸ್ ಕಾಣಿಸ್ತಾ ಇದೆ. ಒಂದನ್ನ ಈಲ್ಡ್ ಅಂತ ಕರೀತಾರೆ, ಇನ್ನೊಂದನ್ನ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಈಲ್ಡ್ ಅನ್ನ ಕೆಲವು ಬುಕ್ಸ್ ಅಲ್ಲಿ ಕೆಲವು ಆಥರ್ಸ್ ಅದನ್ನ ಕರೆಂಟ್ ರಿಟರ್ನ್ ಅಂತ ಕರೀತಾರೆ, ಎರಡನೇ ದಿನ ಕ್ಯಾಪಿಟಲ್ ಗೇನ್ಸ್ ಅಥವಾ ಕ್ಯಾಪಿಟಲ್ ರಿಟರ್ನ್ಸ್ ಅಂತ ನಾವು ಕರೀತಾರೆ. ಸೊ ಈ ಎರಡೂ ಸೇರಿದ್ರೆ ನಮಗೆ ಸಿಗುವಂತದ್ದು ಟೋಟಲ್ ರಿಟರ್ನ್. ಹಾಗಾದ್ರೆ ಈಲ್ಡ್ ಅಂದ್ರೇನು, ಕ್ಯಾಪಿಟಲ್ ಗೇನ್ ಅಂದ್ರೇನು, ಇದೆರಡನ್ನ ಹೇಗ್ ನೋಡೋದು, ಇನ್ವೆಸ್ಟರ್ಗೆ ಇದ್ರ ನಾಲೆಜ್ ಹೇಗ್ ಕೊಡೋದು ಅಂತ ಹೇಳೋದಾದ್ರೆ, ಸಿ ಈಲ್ಡ್ ಆರ್ ದ ಕರೆಂಟ್ ರಿಟರ್ನ್ ಇಸ್ ದ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ರಿಟರ್ನ್ ಫಾರ್ ಇನ್ವೆಸ್ಟರ್ಸ್ ಅಂಡ್ ಇಟ್ ಈಸ್ ದ ಪೀರಿಯಾಡಿಕ್ ಕ್ಯಾಶ್ ಫ್ಲೋ, ದಟ್ ಈಸ್ ದ ಇನ್ಕಮ್ ಆನ್ ದ ಇನ್ವೆಸ್ಟ್ಮೆಂಟ್ ಐದರ್ ಇಂಟ್ರೆಸ್ಟ್ ಫ್ರಮ್ ದ ಬಾಂಡ್ಸ್ ಆರ್ ಡಿವಿಡೆಂಡ್ ಫ್ರಮ್ ಸ್ಟಾಕ್ಸ್. ನೀವು ಈ ಮೀನಿಂಗ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ದ ಕಾಮನ್ ಫಾರ್ಮ್ ಆಫ್ ರಿಟರ್ನ್, ತುಂಬಾ ಕಾಮನ್ ಆಗಿ ಈ ಪ್ರತಿಫಲ ಬರುವಂತದ್ದು. ಸೊ ಕಾಮನ್ ಫಾರ್ಮ್ ಆಫ್ ರಿಟರ್ನ್ ಟು ದ ಇನ್ವೆಸ್ಟರ್ಸ್ ಆಸ್ ಪೀರಿಯಾಡಿಕ್ ಕ್ಯಾಶ್ ಫ್ಲೋಸ್, ಅಂದ್ರೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಕ್ಯಾಶ್ ಫ್ಲೋ ಇನ್ಫ್ಲೋ ರೂಪದಲ್ಲಿ ಬರೋ ಅಂತ ರಿಟರ್ನ್ ಇದು. ಅದನ್ನ ನಾವು ಇನ್ಕಮ್ ಅಂತಾನೂ ಕರಿತೀವಿ. ಆ ಇನ್ಕಮ್ ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಅವರು ಮಾಡಿರೋಂತ ಇನ್ವೆಸ್ಟ್ಮೆಂಟ್ ಇಂದ. ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಹತ್ರ ಒಂದು ಮನೆ ಇದೆ, ಆ ಮನೆನ ನೀವು ಬಾಡಿಗೆ ಕೊಟ್ಟಿದ್ದೀರ, ಬಾಡಿಗೆ ಕೊಟ್ಟಾಗ ನಿಮಗೆ ಏನ್ ಬರುತ್ತೆ, ರೆಂಟ್ ಬರುತ್ತೆ. ರೆಂಟ್ ಯಾವಾಗ ಬರುತ್ತೆ, ಪ್ರತಿ ತಿಂಗಳಿಗೆ ಒಂದು ಸರಿ ಬರುತ್ತೆ. ಸೊ ರೆಂಟ್ ಇಸ್ ದ ಇನ್ಕಮ್ ಆನ್ ದ ಇನ್ವೆಸ್ಟ್ಮೆಂಟ್ ಆಫ್ ಯುವರ್ ಹೌಸ್. ಯು ಆರ್ ಗೋಯಿಂಗ್ ಟು ಗೆಟ್ ದ ಪೀರಿಯಾಡಿಕಲ್ ಕ್ಯಾಶ್ ಫ್ಲೋ ಆಸ್ ರೆಂಟ್ ಫಾರ್ ಯು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇನ್ ಇನ್ವೆಸ್ಟ್ಮೆಂಟ್ ಮೇಜರ್ಲಿ ವಿ ಕನ್ಸಿಡರ್ ಸೆಕ್ಯೂರಿಟೀಸ್, ದಟ್ ಇಸ್ ಐದರ್ ಬಾಂಡ್ಸ್ ಆರ್ ಸ್ಟಾಕ್ಸ್, ದಟ್ ಇಸ್ ಶೇರ್ಸ್. ಇಫ್ ದ ಇನ್ವೆಸ್ಟರ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಬಾಂಡ್ಸ್, ಹಿ ಈಸ್ ಎಂಟೈಟಲ್ಡ್ ಟು ಗೆಟ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಪೀರಿಯಾಡಿಕಲಿ. ಸೊ ಇಂಟ್ರೆಸ್ಟ್ ಇಸ್ ದ ಇನ್ಕಮ್ ಅಂಡ್ ಹಿ ಈಸ್ ಗೋಯಿಂಗ್ ಟು ಗೆಟ್ ದ ಡಿವಿಡೆಂಡ್ ಇಫ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಈಕ್ವಿಟಿ ಶೇರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್. ಸೊ ಫಾರ್ ಈಕ್ವಿಟಿ ಶೇರ್ಸ್ ದ ಡಿವಿಡೆಂಡ್ಸ್ ಆರ್ ನಾಟ್ ಫಿಕ್ಸ್ಡ್, ಬಟ್ ಫಾರ್ ಪ್ರಿಫರೆನ್ಸ್ ಶೇರ್ಸ್ ದ ಡಿವಿಡೆಂಡ್ಸ್ ಆರ್ ಫಿಕ್ಸ್ಡ್. ಇದನ್ನ ಆಲ್ರೆಡಿ ನಾವು ಫಸ್ಟ್ ಮಾಡ್ಯೂಲ್ ಅಲ್ಲೇ ನೋಡಿದೀವಿ, ಪ್ರಿಫರೆನ್ಸ್ ಶೇರ್ಸ್, ಡಿವಿಡೆಂಡ್ಸ್, ಈಕ್ವಿಟಿ ಬಗ್ಗೆ ಎಲ್ಲ. ಸೊ ಈಗ ಈಲ್ಡ್ ಅಥವಾ ಕರೆಂಟ್ ರಿಟರ್ನ್ ಅಂದ್ರೆ ಇಟ್ ಈಸ್ ದ ಪೀರಿಯಾಡಿಕಲ್ ಕ್ಯಾಶ್ ಫ್ಲೋ. ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಹಾಗಾದ್ರೆ ಸೆಕೆಂಡ್ ಟೈಪ್ ಆಫ್ ರಿಟರ್ನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಟ್ ಈಸ್ ದ ಅಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್ ಇನ್ ದ ಪ್ರೈಸ್ ಆಫ್ ದ ಅಸೆಟ್. ಇಟ್ ಈಸ್ ಅಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್ ಇನ್ ದ ಪ್ರೈಸ್ ಆಫ್ ದ ಅಸೆಟ್ ಕಾಮನ್ಲಿ ಕಾಲ್ಡ್ ಆಸ್ ಕ್ಯಾಪಿಟಲ್ ಗೇನ್. ಅಪ್ರಿಸಿಯೇಷನ್ ಅಂದ್ರೆ ಹೆಚ್ಚಾಗೋದು, ಡಿಪ್ರಿಸಿಯೇಷನ್ ಅಂತಂದ್ರೆ ಕಡಿಮೆ ಆಗೋದು. ಈಗ ನಾನು ನಿಮಗೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಮನೆ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ. ಮನೆ ನೀವು ಪರ್ಚೇಸ್ ಮಾಡಿದ್ದಾದ್ರೆ ಒಂದು ಪರ್ಚೇಸಿಂಗ್ ಪ್ರೈಸ್ ಇರುತ್ತೆ, ಅದೇ ಮನೆನ ನೀವು ಸೆಲ್ಲಿಂಗ್ ಮಾಡೋದಾದ್ರೆ ಒಂದು ಸೆಲ್ಲಿಂಗ್ ಪ್ರೈಸ್ ಇರುತ್ತೆ. ನೀವು ತಗೊಂಡಿರೋ ಪ್ರೈಸ್ಗಿಂತ ಸೇಲ್ ಮಾಡೋ ಪ್ರೈಸು ಜಾಸ್ತಿ ಇದ್ರೆ ಅದನ್ನ ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ನೀವು ತಗೊಂಡಿರೋ ಪ್ರೈಸ್ಗಿಂತ ಸೇಲ್ ಮಾಡೋ ಪ್ರೈಸ್ ಕಡಿಮೆ ಇದ್ರೆ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಪ್ರತಿ ಅಸೆಟ್ ಅಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್ ರಿಸಲ್ಟ್ಸ್ ಇನ್ ಕ್ಯಾಪಿಟಲ್ ಗೇನ್ ಆರ್ ಕ್ಯಾಪಿಟಲ್ ಲಾಸ್. ಸೊ ರಿಟರ್ನ್ ಹ್ಯಾಸ್ ಗಾಟ್ ಟೂ ಕಾಂಪೋನೆಂಟ್ಸ್, ಕರೆಂಟ್ ರಿಟರ್ನ್ ಅಂಡ್ ವಿಚ್ ಇಸ್ ಕಾಲ್ಡ್ ಆಸ್ ಈಲ್ಡ್ ಅಂಡ್ ಆಲ್ಸೋ ಕ್ಯಾಪಿಟಲ್ ಗೇನ್. ಹಾಗಾದ್ರೆ ಇದನ್ನ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಇದನ್ನ ಏನಂತ ಕರಿತೀವಿ?
ನೋಡಿ ಇಲ್ಲಿ ಬಂತು ಫಾರ್ಮುಲಾ, ಇಟ್ ಇಸ್ ಕಾಲ್ಡ್ ಆಸ್ ಟೋಟಲ್ ರಿಟರ್ನ್, ಯೀಲ್ಡ್ ಪ್ಲಸ್ ಪ್ರೈಸ್ ಚೇಂಜ್, ದಟ್ ಈಸ್ ಕ್ಯಾಪಿಟಲ್ ಗೇನ್ ಇಸ್ ಕಾಲ್ಡ್ ಆಸ್ ಟೋಟಲ್ ರಿಟರ್ನ್, ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮುಲಾ ಟಿ ಆರ್ ಈಕ್ವಲ್ಸ್ ಡಿ ಟಿ ಪ್ಲಸ್ ಪಿ ಟಿ ಮೈನಸ್ ಪಿ ಟಿ ಮೈನಸ್ ಒನ್ ಡಿವೈಡೆಡ್ ಬೈ ಪಿ ಟಿ ಮೈನಸ್ ಒನ್. ಹೇಳಕ್ಕೆ ತುಂಬಾ ಚೆನ್ನಾಗಿದೆ, ಹಾಗೆ ನಾವು ನೆನ್ಪಿಟ್ಕೋಬೇಕು, ಟಿ ಆರ್ ರೆಪ್ರೆಸೆಂಟ್ಸ್ ಟೋಟಲ್ ರಿಟರ್ನ್, ಡಿ ಟಿ ಇಸ್ ದ ಕ್ಯಾಶ್ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ದ ಟೈಮ್ ಪೀರಿಯಡ್ ಟಿ, ಪಿ ಟಿ ಸ್ಟ್ಯಾಂಡ್ಸ್ ಫಾರ್ ಪ್ರೈಸ್ ಆಫ್ ದ ಸ್ಟಾಕ್ ಅಟ್ ದ ಟೈಮ್ ಪೀರಿಯಡ್ ಟಿ, ಅಂಡ್ ಪಿ ಟಿ ಮೈನಸ್ ಒನ್ ಇಸ್ ದ ಪ್ರೈಸ್ ಆಫ್ ದ ಸ್ಟಾಕ್ ಅಟ್ ದ ಟೈಮ್ ಪೀರಿಯಡ್ ಟಿ ಮೈನಸ್ ಒನ್. ಅಂದ್ರೆ ಟೋಟಲ್ ರಿಟರ್ನ್ ಇಸ್ ಡಿ ಟಿ, ನಮಗೇನು ರೆಗ್ಯುಲರ್ ಇನ್ಕಮ್ ಬರುತ್ತೆ, ಈಲ್ಡ್ ಬರುತ್ತೆ, ಡಿವಿಡೆಂಡ್ ಬರುತ್ತೆ, ಕ್ಯಾಶ್ ಬರುತ್ತೆ ಅದು, ಆಮೇಲೆ ಅದರ ಜೊತೆಗೆ ಪಿ ಟಿ ಮೈನಸ್ ಪಿ ಟಿ ಮೈನಸ್ ಒನ್ ಅಂತಂದ್ರೆ ಪಿ ಟಿ ಅಂದ್ರೆ ಟುಡೇಸ್ ಪ್ರೈಸ್ ಅಂತ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಪಿ ಟಿ ಮೈನಸ್ ಒನ್ ಅಂದ್ರೆ ಲಾಸ್ಟ್ ಇಯರ್ಸ್ ಪ್ರೈಸ್ ಅಥವಾ ಯೆಸ್ಟರ್ಡೇಸ್ ಪ್ರೈಸ್ ಅಂದ್ರೆ ಪರ್ಚೇಸ್ ಪ್ರೈಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ವಿಚ್ ಇಸ್ ಡಿವೈಡೆಡ್ ಬೈ ಪಿ ಟಿ ಮೈನಸ್ ಒನ್. ಇದನ್ನ ನಾವು ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ, ನಮ್ ಅಲಿ ಅಲಿ ಪರ್ಚೇಸ್ ಅ ಸ್ಟಾಕ್ ಫಾರ್ ರುಪೀಸ್ 6,000 ಅಟ್ ದ ಎಂಡ್ ಆಫ್ ದ ಇಯರ್ ದ ಸ್ಟಾಕ್ ಇಸ್ ವರ್ತ್ ರುಪೀಸ್ 7,500 ಅಂಡ್ ಅಲಿ ವಾಸ್ ಪೇಡ್ ಡಿವಿಡೆಂಡ್ ಆಫ್ ರುಪೀಸ್ 260. ವಾಟ್ ಈಸ್ ದ ಟೋಟಲ್ ರಿಟರ್ನ್ ರಿಸೀವ್ಡ್ ಬೈ ಅಲಿ? ದಿಸ್ ಇಸ್ ದ ಪ್ರಾಬ್ಲಮ್. ಸೊ ದಿಸ್ ಪ್ರಾಬ್ಲಮ್ ಇಫ್ ವಿ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್, ಇಫ್ ವಿ ಅಪ್ಲೈ ಟೋಟಲ್ ಅಲಿ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡ್ಕೊಂಬರೋದಾದ್ರೆ, ಇಟ್ ಇಸ್ ಅ ಕ್ಲಿಯರ್ ಪ್ರಾಬ್ಲಮ್ ಆನ್ ಟೋಟಲ್ ರಿಟರ್ನ್. ಅಲ್ಲಿ ಡಿವಿಡೆಂಡ್ ಕೊಟ್ಟಿದ್ದಾರೆ, ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ಕ್ಲಿಯರ್ ಹಿಸ್ಟಾರಿಕಲ್ ರಿಟರ್ನ್, ಅವರ ಟೋಟಲ್ ರಿಟರ್ನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಟೋಟಲ್ ರಿಟರ್ನ್ ಫಾರ್ಮುಲಾ ನಾವು ಹಾಕೋದಾದ್ರೆ, ಇಟ್ ಈಸ್ ಡಿ ಟಿ ಪ್ಲಸ್ ಪಿ ಟಿ ಮೈನಸ್ ಪಿ ಟಿ ಮೈನಸ್ ಒನ್ ಡಿವೈಡೆಡ್ ಬೈ ಪಿ ಟಿ ಮೈನಸ್ ಒನ್. ಅವರಿಗೆ ಬಂದಿರೋ ಅಂತ ಡಿವಿಡೆಂಡ್ ಎಷ್ಟು? 260 ರುಪೀಸ್. ದ ಸೆಲ್ಲಿಂಗ್ ಪ್ರೈಸ್ ಇಸ್ 7,500. ಹಿ ಪರ್ಚೇಸ್ಡ್ ಇಟ್ ಫಾರ್ 6,000 ಅಂಡ್ ವೆನ್ ವಿ ಸಾಲ್ವ್ ಇಟ್ ಅಪ್ಲೈ ಇಟ್ ಇನ್ ಟು ದ ಫಾರ್ಮುಲಾ ವಿ ವಿಲ್ ಬಿ ಗೆಟಿಂಗ್ 29.3% ಆಸ್ ದ ಟೋಟಲ್ ರಿಟರ್ನ್. ನಾವು ಫರ್ದರ್ ವಿಲ್ ಪ್ರೊಸೀಡ್. ದಿಸ್ ಇಸ್ ಅಬೌಟ್ ಹಿಸ್ಟಾರಿಕಲ್ ರಿಟರ್ನ್. ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಥವಾ ಎಕ್ಸ್ ಆಂಟೆ ರಿಟರ್ನ್, ಎರಡನೇ ವಿಧದ ರಿಟರ್ನ್ ನ ಹಾಗಂದ್ರೆ ಏನು ಅಂತ ನೋಡೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್, ದ ಇನ್ವೆಸ್ಟರ್ ಕ್ಯಾನಾಟ್ ಬಿ ಶ್ಯೂರ್ ಆಫ್ ದ ಅಮೌಂಟ್ ಆಫ್ ದ ರಿಟರ್ನ್ ಹಿ ಆರ್ ಶೀ ಇಸ್ ಗೋಯಿಂಗ್ ಟು ರಿಸೀವ್. ಅಂದ್ರೆ ಇನ್ವೆಸ್ಟರ್ ಇಸ್ ನಾಟ್ ಶ್ಯೂರ್ ಅಬೌಟ್ ದ ಅಮೌಂಟ್ ಆಫ್ ದ ರಿಟರ್ನ್ ದಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಅಂತ ಅರ್ಥ. ಅಂದ್ರೆ ಇಟ್ ಇಸ್ ಪ್ರಿಡಿಕ್ಟೆಡ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ದ ಫ್ಯೂಚರ್. So what does that hint? There are many possibilities. Expected return is the weighted average of possible returns with the weights being the probabilities of occurrence. So idanna navu future alli namge ishta return barbodu heegadre heegagutte antivalla heegadre annodu probability heegagutte annodu expected return. So expected return is the weighted average of possible returns. ಪ್ರಾಬಬಿಲಿಟಿ ಜೊತೆ ಎಕ್ಸ್ಪೆಕ್ಟ್ ಮಾಡೋ ಅಂತ ರಿಟರ್ನ್ ಮಲ್ಟಿಪ್ಲೈ ಮಾಡಿದಾಗ ಬರೋದೇ ನಮಗೆ ವೇಟೆಡ್ ಆವರೇಜ್ ರಿಟರ್ನ್ಸ್ ವಿತ್ ದ ವೇಟ್ಸ್ ಬೀಯಿಂಗ್ ಪ್ರಾಬಬಿಲಿಟೀಸ್ ಆಫ್ ಅಕರೆನ್ಸ್. ಇದಕ್ಕೆ ಸಿಂಪಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಇ ಆಫ್ ಆರ್, ದಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ಸ್ ಸಮೇಷನ್ ಎಕ್ಸ್ ಇನ್ ಟು ಪ್ರಾಬಬಿಲಿಟಿ ಆಫ್ ಎಕ್ಸ್. So where x will be representing the various values of the return and p of x is the probability of those various returns. One simple example mulka navi formula na nododadre, suppose if you knew your given investment had a 50% chance of earning returns of rupees 10, andre 10 rupai baro chance 50% ide, a 25% chance of earning a return of rupees 20, 20 rupai baruvanta chance 25% nastide, and there is a 25% chance of bearing a loss of rupees 10,
ಲಾಸ್ ಆಗೋ ಚಾನ್ಸು 10 ರೂಪಾಯಿ ಲಾಸ್ ಆಗೋ ಚಾನ್ಸು ಇನ್ 25% ಇದೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್, ಟೋಟಲ್ ಆಗಿ ನೀವು ಎಷ್ಟು ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ, ನಾವು ಫಸ್ಟು ಈ ಥರದ ಪ್ರಾಬ್ಲಮ್ಸ್ನ ಒಂದು ಟ್ಯಾಬ್ಯುಲರ್ ಫಾರ್ಮಲ್ಲಿ ಫ್ರೇಮ್ ಮಾಡಬೇಕು. ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ಫ್ರೇಮ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಕಾಲಮ್ ರಿಟರ್ನ್ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿದೀವಿ. 10 ರೂಪಾಯಿ ಬರುವಂತ ಚಾನ್ಸಸ್, ಪ್ರಾಬಬಿಲಿಟಿ 50% ಇತ್ತು. ಯಾವಾಗಲೂ ನಾವು ಪ್ರಾಬಬಿಲಿಟಿನ ಡೆಸಿಮಲ್ ಅಲ್ಲಿ ಇಡ್ತೀವಿ. ಸೊ 50% ಇಸ್ ರೆಪ್ರೆಸೆಂಟೆಡ್ ಆಸ್ 0.5. ನೆಕ್ಸ್ಟ್ 20 ರುಪೀಸ್ ಬರುವಂತ ಚಾನ್ಸು 25% ಇತ್ತು, ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ 0.25. ಹಾಗೆ ಲಾಸ್ ನ ನೋಡಿ, ಇಲ್ಲಿ ನೆಗೆಟಿವ್ ಅಲ್ಲಿ ತೋರಿಸಿದೀವಿ, -10 ಅಂತ. 10 ರೂಪಾಯಿ ಲಾಸ್ ಆಗೋದು 25% ನಷ್ಟಿತ್ತು. ಸ್ಟೂಡೆಂಟ್ಸ್ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಲ್ಲಿ ಪ್ರಾಬಬಿಲಿಟಿನ ಕೊಟ್ಟಿರಲೇಬೇಕು. ಈ ಪ್ರಾಬಬಿಲಿಟಿಯ ಟೋಟಲ್ ಯಾವಾಗಲೂ 100% ಅಥವಾ ಅದು ಡೆಸಿಮಲ್ಸ್ ಅಲ್ಲಿದ್ರೆ 1. ಈಗ ನೋಡಿ, 50, 25 and 25, ಆರ್ ದಿಸ್ ಇಸ್ ಇನ್ ಡೆಸಿಮಲ್ಸ್. ಸೊ 0.5 + 0.25 + 0.25 = 1. ಸೊ ಈ ಪ್ರಾಬಬಿಲಿಟಿ ಯಾವಾಗಲೂ ನಮಗೆ 1 ಇರುತ್ತೆ. ಈ ಸಿಂಪಲ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡೋದಾದ್ರೆ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಫಾರ್ಮುಲಾ ನೋಡಿದ್ರಿ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಎಕ್ಸ್ ಈಕ್ವಲ್ಸ್ ವೇರಿಯಸ್ ರಿಟರ್ನ್ಸ್, ದಟ್ ಈಸ್ ದ ಫಸ್ಟ್ ಕಾಲಮ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ದ ಪ್ರಾಬಬಿಲಿಟಿ ವೇಟ್ಸ್ ಆಫ್ ದ ಪರ್ಟಿಕ್ಯುಲರ್ ರಿಟರ್ನ್. ಸೊ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂತ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೋಡಿ, ರಿಟರ್ನ್ ಎಷ್ಟಿದೆ, 10 ರೂಪಾಯಿ ಇದೆ. 10 ರೂಪಾಯಿ ಬರೋ ಪ್ರಾಬಬಿಲಿಟಿ 0.5 ಇದೆ. 10 × 0.5 = 5. 20 × 0.25 = 5. -10 × 0.25 = -2.5. ಸೊ ವೆನ್ ವಿ ಟೋಟಲ್ ದಿಸ್, ಪ್ಲೀಸ್ ರಿಮೆಂಬರ್, ಯು ಹ್ಯಾವ್ ಟು ರಿಮೆಂಬರ್ ದ ಮೈನಸ್ ಸೈನ್. 5 + 5 = 10, -2.5, ಆನ್ಸರ್ ಇಸ್ 7.5. ಸೊ ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್, ಇಟ್ ಈಸ್ 7.5. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ರಿಟರ್ನ್. ನಾವು ರಿಟರ್ನ್ ಬಗ್ಗೆ ಸಾಕಷ್ಟು ಇವತ್ತು ಕಲ್ತ್ವಿ. ಏನೇನ್ ಕಲ್ತ್ವಿ, ರಿಟರ್ನ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ರಿಟರ್ನ್, ದ ಕಾಂಪೋನೆಂಟ್ಸ್ ಆಫ್ ರಿಟರ್ನ್, ರಿಟರ್ನ್ ಅಲ್ಲಿ ಏನೇನ್ ಸೇರ್ಕೊಂಡಿರುತ್ತೆ, ದಟ್ ಈಸ್ ದ ಕರೆಂಟ್ ಈಲ್ಡ್ ಅಂಡ್ ದ ಕ್ಯಾಪಿಟಲ್ ಗೇನ್ಸ್. ಹಾಗಾದ್ರೆ ಕರೆಂಟ್ ಈಲ್ಡ್ ಅಂದ್ರೆ ಏನು, ಇಂಟ್ರೆಸ್ಟ್, ಡಿವಿಡೆಂಡ್ಸ್, ರೆಂಟ್ ರಿಸೀವ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಕರೆಂಟ್ ರಿಟರ್ನ್ಸ್. ಅಂಡ್ ವಾಟ್ ಇಸ್ ಕ್ಯಾಪಿಟಲ್ ಗೇನ್, ಒಂದು ಸತಿ ತಗೊಂಡು ಅದನ್ನ ಹೋಲ್ಡ್ ಮಾಡಿ ಆಮೇಲೆ ನಾವು ಸೇಲ್ ಮಾಡ್ತೀವಲ್ಲ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪರ್ಚೇಸ್ ಪ್ರೈಸ್. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದನ್ನ ಮಾಡಿದಾಗ ನಮಗ್ ಬರೋದು ಕ್ಯಾಪಿಟಲ್ ಗೇನ್ಸ್. ಸೊ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ರಿಟರ್ನ್ಸ್ ಇನ ಎರಡು ವಿಧಗಳು, ಎಕ್ಸ್ಪೋಸ್ಡ್ ರಿಟರ್ನ್, ದಟ್ ಈಸ್ ಹಿಸ್ಟಾರಿಕಲ್ ಆಲ್ರೆಡಿ ಅಕರ್ಡ್ ರಿಟರ್ನ್, ಅಂಡ್ ಎಕ್ಸ್ ಆಂಟೆ ರಿಟರ್ನ್, ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತ ರಿಟರ್ನ್. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈ ಎರಡು ಮತ್ತೆ ಮೂರನೇದು ಟೋಟಲ್ ರಿಟರ್ನ್ ಕ್ಯಾಲ್ಕುಲೇಷನ್ಸ್. ಸೊ ಈ ಮೂರು ತರದ ಲೆಕ್ಕಗಳನ್ನ ನಾನು ನಿಮಗೆ ಸ್ಲೈಡ್ಸ್ ಅಲ್ಲಿ ತೋರಿಸ್ದೆ, ಮ್ಯಾನ್ಯುಯಲ್ ಆಗಿ ಬುಕ್ ಅಲ್ಲಿ ನಾವು ಮುಂದಿನ ತರಗತಿಗಳಲ್ಲಿ ಖಂಡಿತವಾಗ್ಲೂ ಮಾಡೋಣ. ನನ್ನ ನೆಕ್ಸ್ಟ್ ಕ್ಲಾಸ್ IAPM ಅಲ್ಲಿ ರಿಸ್ಕ್ ಆಧಾರಿತವಾಗಿರುತ್ತೆ. ಸೊ ಇದೇ ತರ ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ನಾನು ರಿಸ್ಕ್ ಅಂದ್ರೇನು, ರಿಸ್ಕ್ ಅಲ್ಲಿ ಎಷ್ಟು ವಿಧ, ರಿಸ್ಕ್ ನ ಯಾವ ರೀತಿ ಮೆಷರ್ ಮಾಡಬಹುದು, ವಾಟ್ ಆರ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಟು ಮೆಷರ್ ರಿಸ್ಕ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನೋಡೋಣ. ಎಲ್ರಿಗೂ ಧನ್ಯವಾದಗಳು.